ಚಿತ್ರರಂಗ ಅಂದ್ಮೇಲೆ ಊರಂದ್ಮೇಲೆ ಒಲಗೇರಿ ಇದ್ದೇ ಇರುತ್ತೆ, ಎವ್ರಿವೇರ್. ಅದನ್ನ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಆ ತಂದೆಯಂತೆ ಮಗ, ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಆ ವೇರಿಯೇಷನ್ ತಂದು ಖಂಡಿತ ಇತ್ತು, ಅದೆಲ್ಲ ಕ್ಲಿಯರ್ ಆಗಿ ಹೋಗಿದೆ. ಸೊ ನಾನು ಕೇಳಿದ್ದಕ್ಕೆ ಇವಾಗ ವರ್ಡಿಂಗ್ಸ್ ಅಲ್ಲಿ ಕೂಡ ಹೇಳ್ತೀನಿ, 14 lakhs ನಾವು ಅವರೊಂದು ರೆನ್ಯುಮರೇಷನ್ ಫಿಕ್ಸ್ ಮಾಡಿದ್ವಿ. ಸೊ ಕರೋನಾ ಬಂತು, ಇದೆಲ್ಲ ಬಂತು, ಹಿಂಗ್ ರಿಲೀಸ್ ಮಾಡ್ತಾ ಇದೀವಿ. ಇವಾಗ ಗೌರ್ಮೆಂಟ್ 100% ಆಕ್ಯುಪೇಷನ್ ಕೊಟ್ಟಿದ್ರು ಕೂಡ ಜನ ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಇದೆ. ಇದರ ನಡುವೆ ಬಿಲೀವ್ ಇಟ್ ಆರ್ ನಾಟ್, 3,000 crore rupees ಸಿನಿಮಾ ಈ ಸ್ಪ್ಯಾನ್ ಆಫ್ 2.5 months ಅಲ್ಲಿ ರಿಲೀಸ್ ಆಗುತ್ತೆ. ಅಷ್ಟು ರಶಸ್ ಇದೆ ಪಿಕ್ಚರ್. ಸೊ ಇಂತಹ ಸರ್ಕಮ್ಟೆನ್ಸಸ್ ಅಲ್ಲಿ ಈ ತರ ಅಂತ ಕೇಳ್ಕೊಂಡಾಗ ಅವರು ಆಯ್ತು, ಎಷ್ಟೋ ಜನಕ್ಕೆ ಮಾಡಿದೀನಿ, ನಿಮಗೂ ಮಾಡ್ತೀನಿ ಅಂತೇಳಿ ದೊಡ್ಡ ಮನಸ್ಸಿಂದ ಅವ್ರು ಒಪ್ಕೊಂಡಿದ್ದಾರೆ. ಆ ಬಿಟ್ಟಿರೋ ಅಮೌಂಟ್ ಈ ಟೈಮ್ ಅಲ್ಲಿ ನನಗೆ 14 lakhs = 1 crore ಈ ಟೈಮ್ ಅಲ್ಲಿ ಬೀಯಿಂಗ್ ಒಬ್ಬ ಮಿಡಲ್ ಕ್ಲಾಸ್ ಪ್ರೊಡ್ಯೂಸರ್ಸ್ ಗೆ ದಟ್ ಅಮೌಂಟ್ ಲುಕ್ಸ್ ವೆರಿ ಬಿಗ್. ಸರ್ ನೀವು ಬಿಟ್ಕೊಟ್ಟಿದ್ದೀರಾ, ನಿಮ್ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ಹಾರ್ಟ್ ಫುಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಒಳ್ಳೆ ತರ ನಿಮಗೆಲ್ಲ ನಿಮ್ಮನ್ನ ಕಾಪಾಡುತ್ತೆ. ಅದು ಹೆಂಗ್ ಕಾಪಾಡ್ತು, ಮೇಲೊಬ್ಬ ನೋಡ್ತಾ ಇರ್ತಾನೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮಾರಲ್ ಸಪೋರ್ಟ್ಗೆ. ಮನುಷ್ಯ ನಾವೊಬ್ಬರಿಗೆ ಹೆಲ್ಪ್ ಮಾಡ್ರೆ ನಮ್ಗೆ ಯಾರೋ ಒಬ್ರು ನಮ್ಗೆ ಯಾವ್ದೋ ಒಂದ್ ಕಡೆಯಿಂದ ಒಂದು ಹೆಲ್ಪ್ ಮಾಡ್ತಾರಂತ ಗಾದೆನೆ ಇದೆ. ಮೇ ಬಿ ಟ್ರೂ ಆಲ್ಸೋ, ಗೊತ್ತಿಲ್ಲ ಅದು ನಮ್ಗೆ ಹೆಂಗ್ ಹೆಲ್ಪ್ ಮಾಡ್ತಾರೆ ದೇವ್ರು ಅಂತೇಳಿ, ಬಟ್ ಖಂಡಿತ ಮಾಡ್ತಾನೆ. ಆಮೇಲೆ ಈ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನೋಡ್ಬೇಕಾದ್ರೆ ಈ ಒಂದು ಬಿಗಿನಿಂಗ್ ಒಂದು ಪೇಜ್ ಪಾಸ್ ಆಗುತ್ತೆ. ಆ ಐಡಿಯಾ ನಂದು ಅಲ್ವೇ ಅಲ್ಲ, ಆ ಐಡಿಯಾನ ಜನರೇಟ್ ಮಾಡೋದು ವಿನೋದ್ ಪ್ರಭಾಕರ್ ಅವರು. ಸೈತರ ಒಂದು ಬುಕ್ ತರ ಮಾಡ್ಕೊಂಡು ಆ ಬುಕ್ ಪೇಜ್ ಓಪನ್ ಆಗಿ ಅದ್ರ ಒಳಗಡೆ ಶುರು ಮಾಡೋದು. ಆಮೇಲೆ ನಾನು ಯಾರೇ ಈಗ ಪಾಸಿಬಿಲಿಟೀಸ್ ಇದ್ದಾಗ, ಯಾರೇ ಸಿನಿಮಾ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ ಸರ್, ಒನ್ ಮ್ಯಾನ್ ಶೋ ಅಂತ ಹೇಳ್ಕೊತೀವಿ, ಬಟ್ ಅದ್ರ ಹಿಂದ್ಗಡೆ 100 ಜನಗಳ ಕೈ ಸೇರ್ಕೊಂಡಿರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಸೊ ಸಿನಿಮಾ ಅನ್ನೋದು ನಾನು ಒಬ್ಬನೇ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗುದು ಖಂಡಿತ, ನಾನು ಅನ್ಕೊಂಡ್ರೆ ನಾನು ಮುಟ್ಟಾಳ ಸರ್. ಸೊ ಯಾರೇ ಒಳ್ಳೇದು ಹೇಳಿದ್ರು ನಾನು ತಗೋತೀನಿ. ಯಾವ ರೇಂಜ್ಗೆ ಅಂದ್ರೆ ನಮ್ ಫಿಲಮ್ ಅಲ್ಲಿ ಲೈಟ್ ಮ್ಯಾನ್ಸ್ ಕೂಡ ಹೇಳಿದ್ ನಾನು ತಗೊಂಡಿದ್ದೀನಿ. ಬಿಕಾಸ್ ನನಗೆ ನನ್ನ ಸಿನಿಮಾ ಹೊಸದು, ಒಬ್ಬ ಲೈಟ್ ಮ್ಯಾನ್ ಸಿಗಿರೋ ಅನುಭವ ನಮಗಿಂತ ಜಾಸ್ತಿ ಅನುಭವ ಅವನಿಗಿರುತ್ತೆ. ನಾವು ವರ್ಷದಲ್ಲಿ ಒಂದ್ ಸಿನಿಮಾ ಶೂಟಿಂಗ್ ಹೋಗ್ತೀವಿ, ಅವ್ನು ಎವ್ರಿ ಡೇ ಶೂಟಿಂಗ್ ಹೋಗ್ತಾರೆ, ನಮಗಿಂತ ಎಜುಕೇಟೆಡ್ ಆಗಿರ್ತಾರೆ. ನೋಡಿ 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 ಅವನು ಕೂಡ ನಮ್ಗೆ ಹೇಳಿದ ಸಜೆಷನ್ ತಗೊಂಡಿರೋದು. ಸೊ ಸಿನಿಮಾ ಈ ತರ ಕಲೆಕ್ಟಿವ್ ಫಾರ್ ದ ಗುಡ್ ಥಿಂಗ್ಸ್. ಸೊ ಒಂದು ಹೀರೋ ಬರೀ ಆಕ್ಟ್ ಮಾಡದ ಓದ ಅನ್ನೋ ಕಾಲ ಹೊರಟೋಯ್ತು ಸರ್. ಇವತ್ತು ಹೀರೋ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಆ ಬೆನ್ನೆಲುಬಾಗಿ ನಿಂತ್ಕೊಳ್ಳಕ್ಕೆ ಬೀಯಿಂಗ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್, ಸುತ್ತಮುತ್ತ ಟೆಕ್ನಿಷಿಯನ್ಸ್, ವಾತಾವರಣ ಎಲ್ಲವೂ ಸಪೋರ್ಟ್ ಆಗ್ಬೇಕು, ಸಪೋರ್ಟ್ ಮಾಡ್ಬೇಕು. ಅವಾಗಲೇ ಒಂದ್ ಸಿನಿಮಾ ಏನು ಒಂದ್ ಮಟ್ಟಕ್ಕೆ ಹೋಗಕ್ಕೆ ಒಂದು ಪಾಸಿಬಿಲಿಟೀಸ್ ಇರುತ್ತೆ, ರೀಚ್ ಆಗ್ಲಿಕ್ಕೆ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾಗೆ ಎಲ್ಲಾ ಹ್ಯಾಂಗಲ್ ಸಪೋರ್ಟ್ ಮಾಡಿದ್ದಾರೆ. ಒಂದ್ ಚಿಕ್ಕ ಪುಟ್ಟ ಬಂತು ಹೋಯ್ತು, ದಟ್ ಚಾಪ್ಟರ್ ಇಸ್ ಓವರ್. ಸರ್ ನಾನು ರೆನ್ಯುಮರೇಷನ್ ಎಕ್ಸ್ಪೆಕ್ಟ್ ಮಾಡೋದು ಸಹಜ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸರ್ ಒಂದು ಖಂಡಿತ ಕೂತೆ ಮಾತಾಡಿದೀವಿ. ಇಲ್ಲ ಇಲ್ಲ ಖಂಡಿತ, ಓಕೆ ಹೇಳಿ. ಇಲ್ಲ ಇಲ್ಲ ಖಂಡಿತ ಇಲ್ಲ ಸರ್. ಈ ಸರ್ ನಾವು ಸರ್ ಈಗ ಕಾಂಟ್ರವರ್ಸಿ ಬೇಕಿತ್ತ ಅನ್ನೋ ಪಾಯಿಂಟ್ ಬಂದಿದ್ದೆ ಅನ್ಕೊಂಡದ್ದಾಗಿದ್ರೆ ಇವತ್ತು ನಾನು ಈ ಪ್ರೆಸ್ ಮೀಟೇ ಮಾಡ್ತಾ ಇರ್ಲಿಲ್ಲ. ಇಲ್ಲ ಸರ್ ಜೋಶ್ ಅನ್ನೋದು ಸಿ ಈಗ ಏನಾಗುತ್ತೆ, ಪ್ರತಿಯೊಂದರಲ್ಲೂ ಹುಡುಕ್ತಾ ಹೋದಾಗ ಯಾವುದೇ ಹುಡುಗ ನೀವು ಹುಡುಕ್ ಒಂದ್ ಪ್ರಾಸ್ಪೆಕ್ಟಿವ್ ಇಂದ ಹುಡುಕ್ತಾ ಹೋದಾಗ ಅದು ಎಲ್ಲೋ ಒಂದು ಕೊಸ ಕಾಣ್ತೇ ಕಾಣಿಸುತ್ತೆ. ಇಲ್ಲ ಓಕೆ ಹೌದು. ಇಲ್ಲ ದಟ್ ಓಕೆ ಇಲ್ಲ ಖಂಡಿತ. ಈಗ ಈಗ ಅದಕ್ಕೆ ಸಂಬಂಧಪಟ್ಟ ಈಗ ಪರ್ಟಿಕ್ಯುಲರ್ ವ್ಯಕ್ತಿ ಇಲ್ಲ ಇಲ್ಲ ಮೇಡಮ್, ಇದು ಕಿತ್ಕೊಳ್ಳಕ್ಕೆ ಏನ್ ಸಾಧ್ಯ ಆಗುತ್ತೆ? ಹೌ ಇಟ್ಸ್ ಪಾಸಿಬಲ್?
ಹೌದು ಖಂಡಿತ ಅಲ್ಲ, ಈಗ ಅವರೇ ಹೆಸರು ಹೇಳಿದಾರಲ್ಲ, ಫಾರ್ ಎಕ್ಸಾಂಪಲ್ ಕ್ಯಾಮ್ರಾಮನ್ ಹೆಸರು ಹೇಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಿದ್ದಾರೆ, ಎಡಿಟರ್ ಹೆಸರು ಹೇಳಿದ್ದಾರೆ ಅಲ್ವಾ? ಹೌದು ಸತ್ಯ, ವೆರಿ ಟ್ರೂ. ಹೌದು ಮೇಡಮ್, ಬಿಕಾಸ್ ಇವಾಗ ಇಲ್ಲ ಮೇಡಮ್, ಈಗ ಅದು ಈಗ ನೋಡಿ ಅದಕ್ಕೆ ಇನ್ನೊಂದು ಆಂಗಲ್ ಬರುತ್ತೆ. ಇವಾಗ ಒಂದ್ ನಿಮಿಷ ಫಸ್ಟ್ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ವಿನೋದ್ ಪ್ರಭಾಕರ್ ಅವರು ಕಾಸು ಕೊಟ್ಟಿಲ್ಲ ಅಲ್ಲ, ಅವ್ರು ಕಾಸು ಕೊಡಂತ ಏನು ಆತರ ಪ್ರಾಸ್ಪೆಕ್ಟಿವ್ ಏನಿಲ್ಲ. ಒಂದ್ ಏನಾರೆ ಇವ್ ಸರ್ ಕೇಳಿ ವಿನೋದ್ ಪ್ರಭಾಕರ್ ದುಡ್ಡು ಕೊಟ್ರಲ್ಲ, ಆ ದುಡ್ಡು ಅವ್ರಿಗೆ ಸೇರ್. ಹೌದು ಹೌದು, ಖಂಡಿತ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಅವ್ರಿಗೆ ತಲುಪ್ತಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ, ನನ್ನ ಟೆಕ್ನಿಷಿಯನ್ಸ್ ಏನು ನಮ್ಮ ಮಾತಾಡಿರ್ತೀವೋ ಅದು 100% ಸೇರುತ್ತೆ ಸೇರಿರುತ್ತೆ. ಓಕೆ ಸರ್, ಒಂದ್ ನಿಮಿಷ. ಇವಾಗ ಏನಾಗುತ್ತೆ, ಈಗ ಕೊರೋನಾ ಅನ್ನೋ ಒಂದು ಪದ ಬಂದ್ಬಿಟ್ಟು ಏನೆಲ್ಲ ಆಗಿದೆ ಅನ್ನೋದು ನಮಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ, ನಿಮಗ್ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅದನ್ನ ಡೀಟೇಲ್ಸ್ ಹೇಳ್ಬಿಡ್ತೀನಿ ಕೇಳಿ. ನಾವು ಸಿನಿಮಾ ಶುರು ಮಾಡಿದಾಗ ನನ್ ಸಿನಿಮಾ ಅಂತಲ್ಲ, ಯಾವುದೇ ಒಂದು ಆಕ್ಷನ್ ಸಿನಿಮಾ, ಯಾವ್ದೋ ಒಂದು ಮಿಡಲ್ ಕ್ಲಾಸ್ ಸಿನಿಮಾ ಥಿಯೇಟರ್ ರಿಲೀಸ್ ಮಾಡಿದ್ರೆ ಮಿನಿಮಮ್ 1-1.5 crore ರೂಪಾಯಿ ಶೇರ್ ಬರೋದು. ಯಾವಾಗ, ಐ ಆಮ್ ಟಾಕಿಂಗ್ ಅಬೌಟ್ 2019. ಯಾರ ಹತ್ರ? ಇಲ್ಲ ಇಲ್ಲ, ಒಂದ್ ನಿಮಿಷ ಮೇಡಮ್, ಫಾರ್ ಯುವರ್ ಕೈಂಡ್, ಫಾರ್ ಯುವರ್ ನಾಲೆಡ್ಜ್, ನಾನು ನಿಮಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಇನ್ಫಾರ್ಮೇಶನ್ ಬಿಕಾಸ್ ಐ ಆಮ್ ದ ಡಿಸ್ಟ್ರಿಬ್ಯೂಟರ್. ಅದರಿಗೆ ಯಾವ ಥಿಯೇಟರ್ ಅಲ್ಲಿ ಎಷ್ಟು ಬಾಡಿಗೆ ಇರುತ್ತೆ, ಯಾವ ಥಿಯೇಟರ್ ಅಲ್ಲಿ ಎಷ್ಟು ಕಲೆಕ್ಷನ್ ಬರುತ್ತೆ ಅಂತ ಆಮೇಲೆ ಫಿಸಿಕಲಿ ನನಗೆ ಗೊತ್ತಿದೆ. ಹೌದು, ಒಂದ್ ನಿಮಿಷ, ಯಾರು ಫ್ರೀ ಕೇಳ್ತಾ ಇಲ್ಲ. ಈಗ ನಾವು ಹತ್ರ ಏನ್, ಈಗ ಒಂದ್ ನಿಮಿಷ, ಈಗ ಅವ್ರ ಆ ವಿಷಯನ, ಅವ್ರ ಆ ವಿಷಯನ ಈಗ ನಮ್ಮ ಅವ್ರ ನಡುವೆ ಏನ್ ಹೇಳಿದಿರುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಒಂದ್ ರೆನೋವೇಷನ್ ಫಿಕ್ಸ್ ಮಾಡಿರ್ತೀವಿ ಸರ್, ಒಂದ್ ರೆನೋವೇಷನ್ ಫಿಕ್ಸ್ ಮಾಡಿರ್ತೀವಿ, ಶೂಟಿಂಗ್ ಮುಗಿದು ಡಬ್ಬಿಂಗ್ ಎಷ್ಟೊತ್ತಿಗೆ ಒಂದಿಷ್ಟು ಅಮೌಂಟ್ ಬ್ಯಾಲೆನ್ಸ್ ಇರುತ್ತೆ, ಕೊಡಬೇಕಾಗಿರೋ ಅಮೌಂಟ್ ಒಂದಿಷ್ಟು ಅಮೌಂಟ್ ಬ್ಯಾಲೆನ್ಸ್ ಇರುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ನಾವು ಏನ್ ಕೇಳಿದ್ದು, ಸರ್ ಇವತ್ತು ಸಿಚುವೇಶನ್ ಈ ತರ ಬ್ಯಾಡ್ ಆಗಿದೆ, ಎಲ್ಲೂ ರಿಟರ್ನ್ಸ್ ಆಗ್ತಾ ಇಲ್ಲ, ಇಂಥ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೀನಿ. ಅವರ ದೊಡ್ಡ ಮನ್ಸ್ ಮಾಡಿ ಕಡಿಮೆ ಮಾಡಿದ್ದಾರೆ, ಇಷ್ಟೇ ಆಗಿರೋದು. ಖಂಡಿತ ಅಣ್ಣ, ಒಂದು ನಿಮಿಷ ನೋಡಿ, ಯಾರು ಇಲ್ಲಿ ಓಡಿ ಹೋಗುವಂತಹ ಜನ ಅಲ್ಲ. ಇವಾಗ ನಾವು ನನ್ನ ಲೈಫ್ ಅಲ್ಲಿ ತುಂಬಾ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದೀನಿ, ತುಂಬಾ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದೀನಿ. ಎಷ್ಟೋ ಜನ ಮೊದಲು ಬರ್ತಾ ಇದ್ದಾರೆ, ಇವಾಗ ಬರ್ತಾ ಇಲ್ಲ, ಆದ್ರೆ ನಾನಿದ್ದೀನಿ ಸರ್. ನಾನು ಓಡಿ ಹೋಗುವಂತಹ ಜನ ಅಲ್ಲ, ಇಲ್ಲೇ ಇರ್ತೀನಿ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀನಿ, ಸಿನಿಮಾನೇ ನನ್ನ ಪ್ರೊಫೆಷನ್. ಅಲ್ಲಲ್ಲ ಮೇಡಮ್, ಎಲ್ಲ ಹೇಳ್ತಾ ಇರೋದು. ಹೌದು ಅಲ್ಲ, ಅದೇ ಮೇಡಮ್, ಈಗ ನಾನು ಹೇಳ್ತಾ ಇರೋದು, ಈಗ ನಾನು ಲಾಭ ಕೊಡಕ್ ಇಲ್ಲ ಇಲ್ಲ ಮೇಡಮ್, ನಾನು ಯಾವ ಪ್ರಾಸ್ಪೆಕ್ಟ್. ಈಗ ನೋಡಿ ಮೇಡಮ್, ಎಲ್ಲಾ ವಿಷಯಕ್ಕೂ ಎರಡು ಆಂಗಲ್ ಇರುತ್ತೆ, ನಾವು ಯಾವ ಆಂಗಲ್ ಅಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ಮನಸ್ಥಿತಿ ಆಗುತ್ತೆ. ಇವಾಗ ವೆರಿ ಸಿಂಪಲ್, ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ನೀವು ಕೇಳ್ತಾ ಇದ್ರೆ, ನಾನು ಕೇಳಿದೀನಿ ಸರ್, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಒಪ್ಕೊಂಡಿದ್ದಾರೆ, ದಟ್ ಪಾರ್ಟ್ ಈಗ ಆಸ್ ಇಟ್ ಇಸ್ ಕ್ಲಿಯರ್ ಆಗಿದೆ. ಓಕೆ, ಎಲ್ಲ ಆಯ್ತು. ಇನ್ನ ನನ್ನ ಸಿನಿಮಾಗೆ ಡೆಡಿಕೇಟ್ ಆಗಿ ಕೆಲಸ ಮಾಡೋದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಾಗುತ್ತೆ ಸರ್. ನನ್ನ ಚಿತ್ರದ ನಾಯಕಿ ಅಮಿತಾ ರಂಗನಾಥ್ ಅವರು, ಇವ್ರ ಬಗ್ಗೆ ನಿಮಗೆ ಸಾಕಷ್ಟು ಪರಿಚಯ ಇರುತ್ತೆ ಸರ್. ತುಂಬಾ ಡೌನ್ ಟು ಹರ್ ಹುಡುಗಿ, ಒಂದು ಸಿನಿಮಾದಲ್ಲಿ ಏನೇ ಒಬ್ಬ ಡೈರೆಕ್ಟರ್ ಏನ್ ಅನ್ಕೋತಾನೋ ಅದನ್ನ ತುಂಬಾ ಇಷ್ಟಪಟ್ಟು ಆಕ್ಟ್ ಮಾಡೋ ಹೀರೋಯಿನ್ಸ್ಗಳು ತುಂಬಾ ಕಡಿಮೆ. ಸೊ ಒಂದು ಮೇನ್, ನಾವು ಬೆಳಗ್ಗೆ ಆಕ್ಟರ್ ಆಗಿ ಏನ್ ಮಾಡ್ತೀವಿ, ಏನಿರುತ್ತೆ ಇಲ್ವೋ, ಫಸ್ಟ್ ಶೂಟಿಂಗ್ ಸ್ಪಾಟ್ ರೀಚ್ ಆಗ್ಬೇಕು, ಶೂಟಿಂಗ್ ಮಾಡ್ಬೇಕು, ದಟ್ ಇಸ್ ದ ಮೇನ್ ಪ್ರಿಯಾರಿಟಿ. ಅದೊಂದು ಎಕ್ಸಾಂಪಲ್ ಹೇಳ್ತೀನಿ, ಶೂಟಿಂಗ್ಗೆ ನಮ್ದು ಶೂಟಿಂಗ್ ನಡೀತಾ ಇತ್ತು, ಕಂಠೀರವ ಸ್ಟೇಡಿಯಂ ಶೂಟಿಂಗ್ ನಡೀತಾ ಇತ್ತು, ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವನ್ನ ಅಲ್ಲಿಂದ ಕಾರ್ ಕಳಿಸ್ತೀನಿ, ಬಟ್ ಈ ಟ್ರಾಫಿಕ್ ಅಲ್ಲಿ ಇವ್ರ ಮನೆ ಪದ್ಮನಾಭನಗರ, ಹೋಗಕ್ ಒನ್ ಅವರು, ಬರಕ್ಕೆ ಒನ್ ಅವರ್ ಆಗುತ್ತೆ ಸರ್. ಒಂದ್ ಕೆಲಸ ಏನು ಮಾಡ್ಬಿಡುತ್ತೆ, ಐ ಆಮ್ ಜಸ್ಟ್ ಓಲಾ ಬುಕ್ ಮಾಡ್ಕೊಂಡು ಬರ್ತೀನಿ. ಅಂದ್ರೆ ಪ್ರತಿ ಸರಿ ಓಲಾದಲ್ಲಿ ಬರ್ಬೇಕಂತ ಹೇಳ್ತಿಲ್ಲ, ಆದ್ರೆ ಒನ್ ಅವರ್ ಟೈಮ್ ಸೇವ್ ಮಾಡ್ಬೇಕನ್ನೋ ಒಂದು ಐಡಿಯಾ ಇದೆಯಲ್ಲ, ಇಟ್ ಶೋಸ್ ಅವರ್ ಡೆಡಿಕೇಶನ್. ಕೆಲಸದ ಒಂದು ಶೂಟಿಂಗ್ ಪಾಯಿಂಟ್ ಬೇಗ ರೀಚ್ ಆಗ್ಬೇಕು, ಮಾಡ್ಬೇಕನ್ನೋದೊಂದು ಶ್ರದ್ಧೆ ಸರ್. ಇನ್ನ ಇವ್ರಿದೆ ಸರ್,
ಇದು ಆನ್ ಇರ್ತಾರ, ಅದ್ಭುತ ಪ್ರತಿಭೆಯರು ಆನ್ ಇರ್ತಾರ. ಸರ್, ಯಾವುದೇ ಒಬ್ಬ ಆಕ್ಟರ್ಗಳಿಗೆ ನನ್ನ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅವ್ರು ತುಂಬಾ ಸಿನಿಮಾ ಆಕ್ಟ್ ಮಾಡಿರ್ತಾರೆ, ನನ್ನ ಸಿನಿಮಾ ಆದ್ಮೇಲೆ ತುಂಬಾ ಸಿನಿಮಾ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರಿಗೆ ಒಂದು ಕೈ ಎಲ್ಲರಿಗೂ ಎಲ್ಲರ ಲೈಫ್ ಒಂದು ಕೈ ಘಟನೆಗಳು ಆಗಿರುತ್ತೆ. ಏನೋ ಯಾವ್ದೋ ದುಡ್ಡಿನ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರು ಬಂದು ಏನೋ ಒಂದು ಅಮೌಂಟ್ ಫಿಕ್ಸ್ ಮಾಡ್ತೀವಿ. ಹಣ ಇದನ್ನ ನನಗೆ ಮಾತಾಡಿದವರು ನೀವೇನ್ ಮಾತಾಡ್ತೀರಾ ಆ ಅಮೌಂಟ್ ಕೂಡ ನನಗೆ ಕೊಟ್ಟಿಲ್ಲ ತುಂಬಾ ಜನಗಳು ಅಂತ ನೋವು ಪಡ್ಕೊಂಡ್ರು. ನಾನು ಒಂದೇ ಮಾತಾಡಿದೆ, ಸರ್ ನಿಮಗೇನ್ ಮಾತಾಡ್ತೀನೋ ಆ ಅಮೌಂಟ್ ಬಂದು ಸೇರುತ್ತೆ. ಸರ್, ನೆಕ್ಸ್ಟ್ ಇವರು ಅವ್ರ ಊರಿಂದ ಫೋಟೋ ವಿಡಿಯೋ ಮಾಡಿ ಕಳಿಸ್ತಾರೆ. ನಾನು ಕ್ಯಾರೆಕ್ಟರ್ ಹೇಳಿರ್ತೀನಿ, ಒಬ್ಬ ಪೋಲಿಯೋ ಕ್ಯಾರೆಕ್ಟರ್ ಯಾವ ತರ ನಡೀಬಹುದು. ಸರ್, ಊರಲ್ಲಿ ಅವ್ರು ಈ ಕೂದಲುಗಳಿಗೆಲ್ಲ ಟೀ ಪೌಡರ್ನ ಹಚ್ಕೊಂಡು ಆ ಟೀ ಪೌಡರ್ ಎಲ್ಲ ಮೇಕಪ್ ಮಾಡ್ಕೊಂಡು ನೆಡ್ಕೊಂಡ್ಬಿಟ್ಟು ಬಿಫೋರ್ ಶೂಟಿಂಗ್ ಅಂತ ಹೇಳ್ತಾ ಇರೋದು. ಕಡ ಈ ಕ್ಯಾರೆಕ್ಟರ್ ಈ ತರ ಹಾವಭಾವಗಳನ್ನ ಮಾಡಬಹುದು ಅಂತ ರೆಕಾರ್ಡ್ ಮಾಡಿ ನನಗೆ ಕಳ್ಸ್ಕೊಡ್ತಾರೆ. ಸೊ ಅದು ಅವರವರು ಆ ಕೆಲ್ಸದ ಮೇಲೆ ಇಟ್ಟಿರುವಂತಹ ಒಂದು ಭಕ್ತಿ ಶ್ರದ್ಧೆ ಇದು. ಸೊ ನನಗೆ ಅಂತವ್ರು ನನ್ನ ಸಿನಿಮಾಲ್ ಆಕ್ಟ್ ಮಾಡಿದ್ದಾರೆ ಅನ್ನೋದು ತುಂಬಾ ದೊಡ್ಡ ವಿಷಯ. ಸರ್, ನಾನ್ ಪ್ರೌಡ್ ಆಗಿ ಹೇಳ್ತೀನಿ ಸರ್, ನಾವು ಅಮರೇಶ್ ಪುರಿ ಅವ್ರ ಹೆಸರು, ಓಂ ಪುರಿ ಅವ್ರ ಹೆಸರು ಹೇಳ್ತೀವಲ್ಲ, ನಮ್ಮ ಕನ್ನಡದ ಅಮರೇಶ್ ಪುರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಓಂ ಪುರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಸರ್, ಅಷ್ಟು ಪ್ರತಿಭೆ ಇರುವಂತ ವ್ಯಕ್ತಿ ಸರ್ ನಾವು. ನಿಜವಾಗ್ಲು ಅಂತ ವ್ಯಕ್ತಿ ಜೊತೆ ಕೂತ್ಕೊಳ್ಳೋದೇ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಎಲೆ ಮರೆಕಾಯಿ ಸರ್, ಒಂದ್ಸರಿ ಬೆಳಗ್ಗೆ 9 ಗಂಟೆ ಶೂಟಿಂಗ್ ಕರೆಸಿರ್ತೀವಿ, ನಾವು ಅನ್ಕೋತೀವಿ ಎಷ್ಟೇ ಪ್ಲಾನ್ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ ಹಿಂದೆ ಮುಂದೆ ಹೋಗುತ್ತೆ. ಬೆಳಗ್ಗೆ 9 ಗಂಟೆ ಕರೆಸಿ ಮಧ್ಯಾಹ್ನ 3 ಗಂಟೆ ಫ್ರೆಶ್ ಶಾಟ್ ತೆಗಿತೀವಿ. ಯಾಕಡೆ ನಾನು ಇಷ್ಟು ತಂಗ ಕೂರಿಸಿದ್ರಿ, ಆ 3 ಗಂಟೆಗೆ ಶಾರ್ಟ್ ರೆಡಿ ಅಂದ್ರೆ ಫಿನಿಕ್ಸ್ ತರ ಬಂದು ಆಕ್ಟ್ ಮಾಡ್ತಾರೆ. ಈಗ ನಮ್ಮ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ, ಆ ಡೈಲಾಗ್ ನಾನು ಶೂಟ್ ಮಾಡಿದ್ದು 1:00 PM ಆಕ್ಟ್ ಮಾಡ್ತಾರೆ. ಸರಿ, ಯು ಎಸ್ ಸರ್ಟಿಫಿಕೇಟ್ ಮಾಡ್ತಾರೆ. ಇನ್ನು ಈ ಚಿತ್ರದಲ್ಲಿ ಅನಿಲ್ ಅನ್ನೋ ಒಂದು ಪ್ರತಿಭೆ ಸರ್, ಇದು ಪಕ್ಕ ಅಪ್ಪಟ ನಮ್ಮ ಕನ್ನಡ ಪ್ರತಿಭೆ ಸರ್. ಸರ್, ನಮ್ಮ ಫಿಲಮ್ ಅಲ್ಲಿ ತುಂಬಾ ಅದ್ಭುತವಾಗಿ ಸರ್, ಅದನ್ನ ಯಾವ ತರ ಅಂದಿರ್ತಾರೆ, ಒಬ್ಬ ಏನೋ ಆಫ್ ಪಾಯಿಂಟ್ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಅಂದ್ರೆ ಸರ್, ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಪ್ಯಾಂಟ್ ಶರ್ಟ್ ತಗೊಂಡ್ಬಿಟ್ಟು ಸ್ಪೆಕ್ಸ್ ತಗೊಂಡ್ಬಿಟ್ಟು ಆಕ್ಸೆಸರೀಸ್ ತಗೊಂಡ್ಬಿಟ್ಟು ಫುಲ್ ಕಾಸ್ಟ್ಯೂಮ್ ಅಲ್ಲಿ ಫೋಟೋ ತಗೊಂಡು ಕಳಿಸ್ತಾರೆ. ಸರ್, ದಿಸ್ ಗೆಟಪ್ ಓಕೆ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತೇಳಿ. ಸರ್, ನಾನು ತುಂಬಾ ಪ್ರೌಡ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಇವರೆಲ್ಲ ಅಪ್ಪಟ ಕನ್ನಡ ಪ್ರತಿಭೆಗಳು, ಅಪ್ಪಟ ನಮ್ಮವರು. ನಮ್ಮ ಇಡೀ ಸಿನಿಮಾದಲ್ಲಿ ಎಲ್ಲರೂ ನಾನು ಇಲ್ಲಿರೋದನ್ನ ಹಾಕೊಂಡಿದ್ದೀನಿ. ಅದೇ ತರ ಚರಣ್ ರಾಜ್ ಅವರು ಇಡೀ ಸಾಗರದಲ್ಲಿ ಸ್ವಿಮ್ ಮಾಡಿದ್ದಾರೆ, ಅಂದ್ರೆ ಕನ್ನಡ ತೆಲುಗು ತಮಿಳು ಹಿಂದಿಯಲ್ಲಿ. ನನ್ನ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ ರೋಲ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದ್ರೆ, ಶೂಟಿಂಗ್ ಮುಗಿದ್ಮೇಲೆ ಅವ್ರ ಶಾರ್ಟ್ ಇಲ್ಲಂದ್ರೆ ಟ್ರಾಲಿಂದ ಅವರೇ ತಳ್ಳಿಬಿಟ್ರು. ಇನ್ನ ಟೆಕ್ನಿಷಿಯನ್ಸ್ ಕಂಪ್ ಬಂದ್ರೆ ಜೈ ಆನಂದ್ ಅವರು ಆಗಿರ್ಬೋದು, ಪ್ರದೀಪ್ ಪರ್ಮಾರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಅವರು ಆಗಿರ್ಬೋದು, ಫೈಟ್ ಮಾಸ್ಟರ್ ವಿಕ್ರಮ್ ಮೋರ್, ಡಿಫರೆಂಟ್ ಡ್ಯಾನಿ, ಕೇರಳದಿಂದ ಅಶ್ರಫ್ ಗುರುಕುಲ್, ಒಂದೇ ಒಂದು ಕತ್ತಿ ಫೈಟ್ ಮಾಡ್ಬೇಕಾಗಿತ್ತು. ಆ ಫೈಟ್ ಮಾಸ್ಟರ್ ನ 5 ದಿನ ಮುಂಚೆ ಕರೆಸಿ ಸರ್ಗೆ ಕತ್ತಿ ಟ್ರೈನಿಂಗ್ ನ ಹೇಳ್ಕೊಟ್ಬಿಟ್ಟು ಆಮೇಲೆ ನಾವು ಶೂಟಿಂಗ್ ಮಾಡಿದ್ವಿ. ನನಗಿರೋ ಇತಿಮಿತಿಯಲ್ಲಿ ನಾವೇನೆಲ್ಲ ಒಂದು ಸಿನಿಮಾಗೆ ದಾರ ಎರಿಬೇಕು ಅದೆಲ್ಲದನ್ನ ದಾರ ಎರೆದಿದ್ವಿ. ಆಫ್ ದ ಸ್ಕ್ರೀನ್, ಆನ್ ಸ್ಕ್ರೀನ್ ಎರಡು ಕಡೆದು ಇದೆಲ್ಲದನ್ನು ಚಿಕ್ಕ ಪುಟ್ಟ ಅದೆಲ್ಲ ಬರುತ್ತೆ ಹೋಗುತ್ತೆ. ಇದೇ ತಿಂಗಳ 18ನೇ ತಾರೀಕು ನನ್ನ ಸಿನಿಮಾ ಕರ್ನಾಟಕ ರಾಜ್ಯದಿಂದ ಜಯಣ್ಣ ಫಿಲ್ಮ್ಸ್ ಮುಖಾಂತರ ರಿಲೀಸ್ ಆಗ್ತಾ ಇದೆ. ಫೆಬ್ರವರಿ 18ನೇ ತಾರೀಕು ಬರೋ ಶುಕ್ರವಾರ 175 ಥಿಯೇಟರ್ ರಿಲೀಸ್ ಆಗುತ್ತೆ. 175 ಥಿಯೇಟರ್ಸ್ ಜಯಣ್ಣ ಫಿಲ್ಮ್ಸ್ ಇಂದ ರಿಲೀಸ್ ಆಗುತ್ತೆ. ಅದೆಲ್ಲದಕ್ಕಿಂತ ನಿಮ್ಮ ಸಹಕಾರಗಳು ತುಂಬಾ ಮುಖ್ಯ. ಈ ಒಂದು ಕೋವಿಡ್ ಸರ್ಕಮ್ಟೆನ್ಸಸ್ ಅಲ್ಲಿ ತುಂಬಾ ಫಿಲಮ್ ರಶಸ್ ಇರ್ಲಿ. ಆಮೇಲೆ ನಮಗೆ ನಮ್ಮವ್ರದ್ದು ಅವಳಿ ಅಲ್ಲ, ಅದರ್ ಲ್ಯಾಂಗ್ವೇಜ್ ಅವಳಿಗಳು, ಆ ಅವಳಿಗಳ ನಡುವೆ ನಮ್ಮ ಸಿನಿಮಾಗಳು ಉಳ್ಕೋಬೇಕಂದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅತ್ಯಮೂಲ್ಯ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಬಂದಿದ್ದೀರಾ, ಇಲ್ಲಿವರೆಗೂ ಜರ್ನಿ ಮಾಡಕ್ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ. ದಯವಿಟ್ಟು ಏನೇ ತಪ್ಪುಗಳು ಇದ್ರು ಒಟ್ಟಿಗೆ ಹಾಕೊಂಡು ನನ್ನ ಚಿತ್ರಕ್ಕೆ ಪ್ರಮೋಟ್ ಮಾಡ್ಕೊಳ್ಳಿ ಅಂತ ನಿಮ್ಮೆಲ್ಲರನ್ನು ಅಂಬರ್ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.